ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಓಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಮನೆ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 30x40 ಈಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋ ಅಂಥದ್ದು. ಮನೆ ಮುಂದೆ ನಿಮಗೆ 40 ಫೀಟ್ ವೈಡ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಗ್ರಾನೈಟ್ ಮತ್ತು ಮಾರ್ಬಲಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೆಕೆಂಡ್ ಫ್ಲೋರ್ನಲ್ಲಿ ಕೂಡ ನಿಮಗೆ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಕೊಟ್ಟಿದ್ದಾರೆ. ಥರ್ಡ್ ಫ್ಲೋರ್ನಲ್ಲಿ ಟೆಕ್ಸ್ಚರ್ ಪೇಂಟ್ ಮಾಡಿರೋಂಥದ್ದು ಎಲಿವೇಶನ್ನಲ್ಲಿ. ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ಫುಲ್ ಸೈಜ್ ಪಾರ್ಕಿಂಗ್ ಗೇಟ್ ಸಿಗುತ್ತೆ. ಸ್ಲೈಡಿಂಗ್ ಹಾಗೆ ಒಂದು ಸಿಂಗಲ್ ಶಟರ್ ಓಪನ್ ಟೈಪ್ ಗೇಟ್ ಮಾಡಿರುವಂಥದ್ದು. ಪಾರ್ಕಿಂಗ್ ಗೇಟ್ ಬಂದು ನಿಮಗೆ MS ಟ್ಯೂಬ್ಸ್ ಮತ್ತು CNC ಕಟ್ಟಿಂಗ್ ಶೀಟ್ ಜೊತೆ ಫಂಡ್ರಮ್ಯಾಕ್ ಶೀಟ್ ಯೂಸ್ ಮಾಡಿ ಮಾಡಿರುವಂಥ ಗೇಟ್ ಸಿಗೋವಂಥದ್ದು. ನಿಮಗೆ ಇದೊಂದು ಓಪನ್ ಟೈಪ್ ಸಿಗೋವಂಥದ್ದು, ಮಿಕ್ಕಿದ್ದು ನಿಮಗೆ ಸ್ಲೈಡಿಂಗ್ ಸಿಗುತ್ತೆ. ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮಗೆ ಪಾರ್ಕಿಂಗ್ ಏರಿಯಾ ಕೊಟ್ಟಿರುವಂಥದ್ದು. ಇಲ್ಲಿ ನಿಮಗೆ ಸಂಪ್ ಸಿಗುತ್ತೆ. ಇದು ಬಂದು ಸಂಪ್ ಬರುವಂಥದ್ದು, 12,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್ ಸಿಗುತ್ತೆ. ಇದು ಬಂದು ನಿಮಗೆ ಬೋರ್ವೆಲ್ ಸಿಗುವಂಥದ್ದು. ಕಾವೇರಿ ವಾಟರ್ ಮೀಟರ್ ಕನೆಕ್ಷನ್ಗೆ ಇಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಹಾಗೆ ಎಲ್ಲ ಗ್ರಿಲ್ಲಿಂದ ಕವರ್ ಮಾಡಿರೋಂಥದ್ದು, MS ಗ್ರಿಲ್ಲಿಂದ. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟು ಸಿಲಿಂಡರ್ ಇಡೋದಕ್ಕೆ ಪ್ರೊವಿಷನ್ ಮಾಡಿರೋಂಥದ್ದು. ಗೇಟ್ ನೋಡ್ಬೋದು ನೀವು, ಸ್ಲೈಡಿಂಗ್ ಗೇಟ್ ಬರೋವಂಥದ್ದು. ಈ ಕಡೆ ನಿಮಗೆ ನಾರ್ತ್ ಸೈಡ್ ವಾಲ್ಗೆ ಸ್ಲೈಡ್ ಆಗೋವಂಥದ್ದು ಗೇಟ್ ನಿಮಗಿದು, ಪಾರ್ಕಿಂಗ್ ಗೇಟ್. ಹಾಗೆ ಪಾರ್ಕಿಂಗ್ನ ಫ್ಲೋರಿಂಗ್ ಬಗ್ಗೆ ಹೇಳೋದಾದ್ರೆ 15x15 ಆಂಟಿಸ್ಕಿಡ್ ಡಿಜಿಟಲ್ ಟೈಲ್ ಹಾಕಿರೋಂಥದ್ದು. ಇಲ್ಲಿ ಈ ಕಾರ್ನರಲ್ಲಿ ನಿಮಗೆ ಲಿಫ್ಟ್ ಏರಿಯಾ ಸಿಗುತ್ತೆ. ಗ್ರೌಂಡ್ ಫ್ಲೋರ್ನಿಂದ ನಿಮಗೆ ಟಾಪ್ ಫ್ಲೋರ್ವರೆಗೂ ಲಿಫ್ಟ್ ಪ್ರೊವಿಷನ್ ಮಾಡಿರೋಂಥದ್ದು. ಹಾಗೆ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ ಲಿಫ್ಟ್ನ ಫ್ರಂಟ್ ವಾಲ್ ಬಂದು. ನಿಮಗೆ ವಿಂಡೋಸ್ ಕೊಟ್ಟಿರುವಂಥದ್ದು, ಎಲ್ಲ ಗ್ರಿಲ್ ವರ್ಕ್ ಆಗಿದೆ. ವೆಂಟಿಲೇಷನ್ ಮತ್ತು ಸನ್ಲೈಟ್ಗೋಸ್ಕರ ವಿಂಡೋಸ್ ಕೊಟ್ಟಿದ್ದಾರೆ. ಲಿಫ್ಟ್ ಏರಿಯಾ ಬ್ಯಾಕ್ ಸೈಡಲ್ಲಿ ನಿಮಗೆ ಒಂದು ಕಾಮನ್ ವಾಶ್ರೂಮ್ ಸಿಗುತ್ತೆ. ಹಾಗೆ ಬ್ಯಾಕ್ ಸೈಡ್ ಸೆಟ್ ಬ್ಯಾಕ್ ಪ್ಯಾಸೇಜ್ಗೆ ಹೋಗೋದಕ್ಕೆ MS ಡೋರ್ ಸಿಗುತ್ತೆ ಇಲ್ಲಿ ಕಾರ್ನರಲ್ಲಿ. ಹಾಗೆ ನಿಮ್ಗೆ ಇಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಕೂಡ ಮಾಡಿರೋವಂಥದ್ದು. ಇದು ಬಂದು ಸ್ಲಿಪ್ಪರ್ ಸ್ಟ್ಯಾಂಡ್ಸ್ ಮಾಡಿರುವಂಥದ್ದು, ಸ್ಲಿಪ್ಪರ್ ಸ್ಟ್ಯಾಂಡ್ ಮಾಡಿರುವಂಥದ್ದು. ಇಲ್ಲಿ ಸ್ಟೇರ್ ಕೇಸಿಂದ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಫಸ್ಟ್ ಫ್ಲೋರ್ನಿಂದ ಡ್ಯೂಪ್ಲೆಕ್ಸ್ ಮನೆಗೆ ಎಂಟ್ರೆನ್ಸ್ ಮೇನ್ ಡೋರ್ ಸಿಗುವಂಥದ್ದು. ಇಲ್ಲಿ ಬಂದು ನಿಮಗೆ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಮಾರ್ಬಲ್, ಇಟಾಲಿಯನ್ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸ್ಟೇರ್ ಕೇಸಲ್ಲಿ ಕೂಡ ನಿಮಗೆ ಇಟಾಲಿಯನ್ ಮಾರ್ಬಲ್ ರೈಸಿಂಗ್ ಕೊಟ್ಟು ಲ್ಯಾಂಡಿಂಗ್ನಲ್ಲಿ ಬಂದು ಲಪೋತ್ರ ಗ್ರಾನೈಟ್ ಹಾಕಿರೋವಂಥದ್ದು. ರೈಲಿಂಗ್ ಬಂದು SS ಟ್ಯೂಬ್ಸಿಂದ ಮಾಡಿದ್ದಾರೆ. ಇಲ್ಲಿ ಮೇನ್ ಡೋರ್ ಫ್ರಂಟ್ ಬಾಲ್ಕನಿ ಹತ್ರ ನಿಮಗೆ ರೈಲಿಂಗ್ ಬಂದು SS ಟ್ಯೂಬ್ ಹಾಗೆ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿ ರೈಲಿಂಗ್ ಮಾಡಿರೋವಂಥದ್ದು ನೋಡ್ಬೋದು ನೀವು. ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಮಾರ್ಬಲ್ ಕ್ಲಾಡಿಂಗ್ ಬರೋವಂಥದ್ದು. ಇಲ್ಲಿ ಸೀಲಿಂಗಲ್ಲಿ ನೋಡೋದಾದರೆ PVC ಓಕ್ ಶೀಟಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಇದು ಬಂದು ನಿಮಗೆ ಮೇನ್ ಡೋರ್ ಬರೋವಂಥದ್ದು. ಎಲ್ಲ ಮೇನ್ ಡೋರ್ ಫಿಟ್ಟಿಂಗ್ ಇನ್ನೂ ಆಗಿಲ್ಲ. ವಾಸ್ಕಲ್ ನೋಡ್ಬೋದು ನೀವು, ಎಲ್ಲ ಒಳ್ಳೆ ಸೈಜ್ನ ವಾಸ್ಕಲ್ ಯೂಸ್ ಮಾಡಿದ್ದಾರೆ. ಹಾಗೆ L ಶೇಪಲ್ಲಿ ಫಿಕ್ಸೆಡ್ ವಿಂಡೋ ಸಿಗುತ್ತೆ. ಈ ಕಡೆ ಮೇನ್ ಡೋರ್ ಸಿಗೋವಂಥದ್ದು, ಪ್ಯೂರ್ ಬರ್ಮಾಟಿಕ್ಕಿಂದ ಮಾಡಿರೋಂಥ ಮೇನ್ ಡೋರ್ ಸಿಗೋವಂಥದ್ದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗೋವಂಥದ್ದು. ಇಲ್ಲಿ ಒಂದು ಲಿವಿಂಗ್ ಏರಿಯಾ ಬರೋವಂಥದ್ದು. ಈ ವಾಲ್ನಲ್ಲಿ ನಿಮಗೆ TV ಕ್ಯಾಬಿನೆಟ್ ಸಿಗತ್ತೆ. ವಿನಿಯರ್ ಹಾಗೆ ಲ್ಯಾಮಿನೇಟ್ಸ್ ಯೂಸ್ ಮಾಡಿ ಮಾಡಿರೋಂಥ TV ಕ್ಯಾಬಿನೆಟ್ ಸಿಗುತ್ತೆ. ರಾಫ್ಟರ್ ಶೀಟ್ ಕೂಡ ಯೂಸ್ ಮಾಡಿದ್ದಾರೆ. TV ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಒಂದು 2 ಶೀಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ಈ ವಾಲ್ನಲ್ಲಿ ನಮಗೆ ಕಾರ್ನರಲ್ಲಿ ಲಿಫ್ಟ್ ಏರಿಯಾ ಸಿಗೋವಂಥದ್ದು, ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ ಲಿಫ್ಟ್ ಏರಿಯಾನಲ್ಲಿ. ಲಿಫ್ಟ್ ಏರಿಯಾ ಪಕ್ಕದ್ದೇ ನಮಗೆ ಪೂಜಾ ರೂಮ್ ಸಿಗತ್ತೆ. ಪೂಜಾ ರೂಮ್ ಆರ್ಚಾಗೆ ವಾಸ್ಕಲ್ ಮತ್ತು ಡೋರ್ ಬಂದು ಟೀಕ್ವುಡ್ನಿಂದ ಮಾಡಿರೋವಂಥದ್ದು. ಡೋರ್ಸ್ ಬಂದು ನಿಮಗೆ C ಶೇಪಲ್ಲಿ ಫ್ರೇಮ್ ಮಾಡಿ ಸೆಂಟರ್ನಲ್ಲಿ ಇಚಿಂಗ್ ಗ್ಲಾಸ್ ಹಾಕಿರೋವಂಥದ್ದು, ಇಚಿಂಗ್ ಟಫ್ ಆ್ಯಂಡ್ ಗ್ಲಾಸ್ ಹಾಕಿದ್ದಾರೆ. ಫ್ಲೋರಿಂಗ್ ನೋಡೋದಾದರೆ ನಿಮಗೆ ಪೂಜಾ ರೂಮ್ನಲ್ಲಿ ಫ್ಲೋರಿಂಗ್ ಬಂದು ಇಟಾಲಿಯನ್ ಮಾರ್ಬಲ್ ಹಾಕಿರೋವಂಥದ್ದು. ವಾಲ್ನಲ್ಲಿ ಬಂದು ವೈಟ್ ಇಟಾಲಿಯನ್ ಮಾರ್ಬಲ್ ಕ್ಲಾಡಿಂಗ್ ಮಾಡಿ ಬ್ಯಾಕಲ್ಲಿ ನಿಮಗೆ ಆನೆಕ್ಸ್ನ ಲೈಟ್ ಹಾಕಿರೋವಂಥದ್ದು, ಗ್ರಾನೈಟ್ ಹಾಕಿರೋವಂಥದ್ದು, ಮಾರ್ಬಲ್ ಹಾಕಿರೋವಂಥದ್ದು. ನಿಮಗೆ ಬ್ಯಾಕ್ ಲೈಟ್ ಆಗುತ್ತೆ ಇದು. light connection in ceiling veneer ninda false ceiling design made center nalli ondu etching glass hakidare living na poorthi view onsali nodkoli illi main door wall pakkadalli namage attach agene main door attach agene namage ondu 3 shutter liquid window sigutte ceiling alli nododadre pop matte veneer ninda false ceiling design ಮಾಡಿರುವಂತದ್ದು ಇಲ್ಲಿ ನೋಡಬಹುದು ಪೂರ್ತಿ ಬಾರ್ಡರ್ ನಿಮಗೆ ವಿನಿಯರ್ ಕೊಟ್ಟಿರುವಂತದ್ದು ಸೆಂಟರ್ ಅಲ್ಲಿ ಕೂಡ ವಿನಿಯರ್ ಬಾರ್ಡರ್ ಕೊಟ್ಟು ಸೆಂಟರ್ ಅದರ ಸೆಂಟರ್ ನಲ್ಲಿ ರಾಫ್ಟರ್ ಶೀಟ್ ಹಾಕಿದ್ದಾರೆ ಇಲ್ಲಿ ನಮಗೆ ಪೂಜಾ ರೂಮ್ ಪಕ್ಕದಲ್ಲೇ ಸ್ಟೇರ್ಕೇಸ್ ಮತ್ತೆ ಕಿಚನ್ ಗೆ ಹೋಗೋದಕ್ಕೆ ಆರ್ಚ್ ಮಾಡಿರುವಂತದ್ದು ವಿನಿಯರ್ ಇಂದ ಮಾಡಿರುವಂತ ಆರ್ಚ್ ಸಿಗುತ್ತೆ ಇಲ್ಲಿ ನಾವು ಎಡಕ್ಕೆ ತಿರುಗಿದ್ರೆ ನಮಗೆ ಕಿಚನ್ ಏರಿಯಾ ಸಿಗುವಂತದ್ದು ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 5 ಟ್ಯಾಂಡಮ್ ಬಾಕ್ಸಸ್ ಆಗಿ ಒಂದು ಪುಲ್ ಔಟ್ ಕೊಟ್ಟಿರುವಂತದ್ದು 20 mm ನ ಗ್ರಾನೈಟ್ ಸ್ಲ್ಯಾಬ್ ಹಾಕಿದ್ದಾರೆ 2 ಫೀಟ್ ನ ಒಂದು ಕ್ವಾಡ್ಸ್ ಸಿಂಕ್ ಬರುತ್ತೆ ಹಾಗೆ ನಿಮಗೆ ಒಂದು 2 ಶಟರ್ ನ 2 ಟೀಕುಡ್ ವಿಂಡೋ ಹಾಗೆ ಮೇಲೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟು ಅದರ ಮೇಲೆ ಲಾಫ್ಟ್ಸ್ ಮಾಡಿರುವಂತದ್ದು ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ಇಲ್ಲೂ ಕೂಡ ವಿನಿಯರ್ ನಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ ಇಲ್ಲಿ ನಿಮಗೆ ಕಿಚನ್ ಯುಟಿಲಿಟಿ ಏರಿಯಾ ಕೂಡ ಸಿಗುವಂತದ್ದು ನೋಡಬಹುದು ಇದು ಒಂದು ಕಿಚನ್ ಯುಟಿಲಿಟಿ ಏರಿಯಾ ಬರುವಂತದ್ದು ಇಲ್ಲೂ ಕೂಡ ನಿಮಗೆ ಸಿಂಕ್ ಬರುತ್ತೆ ಇನ್ನ ಸಿಂಕ್ ಇನ್ಸ್ಟಾಲ್ ಆಗಿಲ್ಲ 7 ಫೀಟ್ ಹೈಟ್ ವಾಲ್ ಟೈಲಿಂಗ್ ಮಾಡಿದ್ದಾರೆ ಹಾಗೆ MS ಗ್ರಿಲ್ ಇಂದ ಪೂರ್ತಿ ಕವರ್ ಮಾಡಿರುವಂತದ್ದು ಸೇಫ್ಟಿ ಪರ್ಪಸ್ ಗೆ ಫ್ಲೋರಿಂಗ್ ನಲ್ಲಿ ಬಂದು ಆಂಟಿ ಸ್ಕಿಡ್ ಲಪೋತ್ರ ಗ್ರಾನೈಟ್ ಹಾಕಿರುವಂತದ್ದು ಎಲ್ಲ ಡೋರ್ಸ್ ನಿಮಗೆ ಟೀಕುಡ್ ಡೋರ್ಸ್ ಬರುವಂತದ್ದು ಇಲ್ಲಿ ಈ ಕಡೆ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ಕಿಚನ್ ಇಂದ ಮತ್ತೆ ಹೊರಗೆ ಬಂದ್ರೆ ನಮಗೆ ಇಲ್ಲಿ ಸ್ಟೇರ್ ಕೇಸ್ ಏರಿಯಾ ಕೆಳಗೆ ನಮಗೆ ಡೈನಿಂಗ್ ಏರಿಯಾ ಸಿಗುವಂಥದ್ದು ಇಲ್ಲಿ ಕಾರ್ನರಲ್ಲಿ ಹ್ಯಾಂಡ್ ವಾಶ್ಗೆ ಟೇಬಲ್ ಟಾಪ್ ಹ್ಯಾಂಡ್ ವಾಶ್ಗೆ ಪ್ರೊವಿಷನ್ ಮಾಡಿದ್ದಾರೆ ಇಲ್ಲೂ ಕೂಡ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿರುವಂಥದ್ದು ಹಾಗೆ ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ಒಂದು ರೂಮ್ ಕೂಡ ಸಿಗುವಂಥದ್ದು ಇದ್ರ ಕೀ ಸದ್ಯಕ್ಕೆ ಇಲ್ಲಿ ಇಲ್ಲ ಓನರ್ ಔಟ್ ಆಫ್ ಸ್ಟೇಷನ್ ಇರೋದ್ರಿಂದ ಕೀ ಸಿಕ್ಕಿಲ್ಲ ಇಲ್ಲಿ ತೋರ್ಸೋಕ್ಕಾಗ್ತಾ ಇಲ್ಲ ಇದು ಬಂದು ನಿಮಗೆ ಮೇನ್ ಡೋರ್ ಬರುವಂಥದ್ದು ನೋಡ್ಬೋದು ಪ್ಯೂರ್ ಬರ್ಮಾಟಿಕಲ್ ಮಾಡಿರುವಂಥ ಮೇನ್ ಡೋರ್ ಸಿಗುತ್ತೆ ಮೇನ್ ಡೋರ್ ಡಿಸೈನ್ ನೋಡ್ಕೋಬೋದು ಇನ್ನೂ ಇನ್ಸ್ಟಾಲ್ ಆಗಿಲ್ಲ ಹಾಗೆ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ ಇಲ್ಲಿ ಸ್ಟೇರ್ ಕೇಸಲ್ಲಿ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಸೆಕೆಂಡ್ ಫ್ಲೋರ್ನಿಂದ ರೂಮ್ಸ್ ಸಿಗೋವಂಥದ್ದು ಸ್ಟೇರ್ ಕೇಸ್ನಲ್ಲಿ ಕೂಡ ನಿಮಗೆ ಎಲ್ಲ ಇಟಾಲಿಯನ್ ಮಾರ್ಬಲ್ ಹಾಕಿರುವಂಥದ್ದು ಸ್ಟೇರ್ ಕೇಸ್ನಲ್ಲಿ ರೈಲಿಂಗ್ ಬಂದು ಟೀಕುಡ್ ಮತ್ತು ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು ರೈಲಿಂಗ್ಸಲ್ಲಿ ಇಲ್ಲಿ ನಾವು ಮೇಲೆ ಬಂದರೆ ಮೊದಲು ನಮಗೆ ಒಂದು ಲಿವಿಂಗ್ ಏರಿಯಾ ಸಿಗುತ್ತೆ ಲಿವಿಂಗ್ ಏರಿಯಾ ನಿಮಗೆ ಒಂದು ಕಾರ್ನರಲ್ಲಿ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ ಹಾಗೆ ಒಂದು 2 ಶೇಟರ್ ಟೀಕುಡ್ ವಿಂಡೋ ಸಿಗುತ್ತೆ ಈ ಕಾರ್ನರಲ್ಲಿ ನಿಮಗೆ ಲಿಫ್ಟ್ ಏರಿಯಾ ಸಿಗುವಂಥದ್ದು ಮಾರ್ಬಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ಲಿಫ್ಟ್ ಏರಿಯಾಗೆ ಇಲ್ಲೂ ಕೂಡ ಸೀಲಿಂಗಲ್ಲಿ ನಿಮಗೆ ವಿನಿಯರ್ನಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು ಹಾಗೆ ಲಿಫ್ಟ್ ಏರಿಯಾ ಪಕ್ಕದಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮ್ಗೆ ಡೋರ್ ಸಿಗುವಂಥದ್ದು ಎಲ್ಲ ಪೂರ್ತಿ ಟೀಕುಡ್ ವಾಸ್ಕಲ್ ಹಾಗೆ ಟೀಕುಡ್ ಡೋರ್ ಮಾಡಿರುವಂಥದ್ದು ಇದು ಇಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ 2 ಟೂ ಶೇಟರ್ನ ಟೀಕುಡ್ ವಿಂಡೋ ಸಿಗುತ್ತೆ ಹಾಗೆ ಕಾಟ್ಸ್ ಮಾಡಿರುವಂಥದ್ದು ಎಲ್ಲ ವಿನಿಯರ್ ಪಾಲಿಶ್ಡ್ ವಿನಿಯರ್ ಯೂಸ್ ಮಾಡಿ ಮಾಡಿರುವಂಥ ಕಾಟ್ ಸಿಗುವಂಥದ್ದು ಹೆಡ್ ಬೋರ್ಡ್ ಕಾಟ್ ಮತ್ತು ಫಾಲ್ ಸೀಲಿಂಗ್ ಪೂರ್ತಿ ಒಂದೇ ವಿನಿಯರ್ನಲ್ಲಿ ಮಾಡಿರುವಂಥದ್ದು ಇದು ಇಲ್ಲಿ ನಿಮಗೆ ಕುಶನ್ಡ್ ಹೆಡ್ ಬೋರ್ಡ್ ಕೂಡ ಬರುತ್ತೆ ಈ ಜಾಗದಲ್ಲಿ ಹಾಗೆ ಕಾಟ್ ಪಕ್ಕದಲ್ಲೇ ನಮಗೆ ಕುಬೇರೂಮ್ ಮೂಲಕ ಕರೆಕ್ಟಾಗಿ ವಾಸ್ತು ಪ್ರಕಾರ ವಾರ್ಡ್ರೋಬ್ಸ್ ಮಾಡಿರುವಂಥದ್ದು 3 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಹಾಗೆ ಕೆಳಗಡೆ 4 ಡ್ರಾಯರ್ಗಳು ಸಿಗುತ್ತೆ ವಾರ್ಡ್ರೋಬ್ ಪಕ್ಕದಲ್ಲೇ ಸ್ಟಡಿ ಟೇಬಲ್ ಮತ್ತು ಅದ್ರ ಮೇಲೆ ಲಾಫ್ಟ್ ಮಾಡಿರುವಂಥದ್ದು ನೋಡ್ಬೋದು ನೀವು ವಾರ್ಡ್ರೋಬ್ಸ್ ಹೇಗಿರುವಂಥ ಎಲ್ಲ ಪಾರ್ಟಿಷನ್ಸ್ ಮಾಡಿರುವಂಥದ್ದು ಒಳಗಡೆ ನಿಮಗೆ ಕಾಟ್ ಆಪೋಸಿಟ್ ವಾಲಲ್ಲಿ ನಮಗೆ ಟಿವಿ ಕ್ಯಾಬಿನೆಟ್ ಸಿಗತ್ತೆ ಟಿವಿ ಕ್ಯಾಬಿನೆಟ್ ಕೂಡ ಪೂರ್ತಿ ವಿನಿಯರ್ನಿಂದಾನೇ ಮಾಡಿರುವಂಥದ್ದು ಪಾಲಿಶ್ಡ್ ವಿನಿಯರ್ನಿಂದ ಮಾಡಿರುವಂಥದ್ದು ಹಾಗೆ ಇಲ್ಲಿ ನೋಡೋದಾದ್ರೆ ನಿಮಗೆ ಡೋರ್ ಬ್ಯಾಕ್ ಸೈಡಲ್ಲಿ ಡ್ರೆಸ್ಸಿಂಗ್ ಮಿರರ್ ಸಿಗೋವಂಥದ್ದು ನೋಡ್ಬೋದು ಹೇಗಿದೆ ಅಂತ ಹಾಫ್ ರೌಂಡ್ ಡಿಸೈನಲ್ಲಿ ಮಾಡಿರುವಂಥದ್ದು ಇದು ಪೂರ್ತಿ ನಿಮಗೆ ವಿನಿಯರ್ನಲ್ಲೇ ಮಾಡಿರುವಂಥದ್ದು ಡ್ರೆಸ್ಸಿಂಗ್ ಐಟಮ್ಸ್ ಇಡೋದಕ್ಕೆ ಕೂಡ ಸ್ಟೋರೇಜ್ ಸ್ಪೇಸಸ್ ತುಂಬ ಇದೆ ಕೆಳಗಡೆ ಡ್ರಾಯರ್ಸ್ ಕೂಡ ಕೊಟ್ಟಿದ್ದಾರೆ ಸ್ಟೂಲ್ ಇಡೋದಕ್ಕೆ ಕೂಡ ಒಂದು ಸ್ಪೇಸ್ ಮಾಡಿರುವಂಥದ್ದು ಇಲ್ಲಿ ಮಿರರ್ ಕೆಳಗಡೆ. ಇದರ ಪಕ್ಕದಲ್ಲೇ ನಮಗೆ ಅಟ್ಯಾಚ್ ವಾಶ್ರೂಮ್ ಸಿಗುತ್ತೆ. ವಾಶ್ರೂಮ್ನಲ್ಲಿ 10 ಫೀಟ್ ವಿಟ್ರಿಫೈಡ್ ವಾಲ್ ಟೈಲಿಂಗ್ ಮಾಡಿದ್ದಾರೆ. ಹಾಗೆ ನಿಮಗೆ ಡ್ರೈ ಏರಿಯಾ ವೆಟ್ ಏರಿಯಾ ಸಪ್ರೇಟ್ ಮಾಡಿರೋಂಥದ್ದು, ನೀವು ಗ್ಲಾಸ್ ಪಾರ್ಟಿಷನ್ ಕೂಡ ಮಾಡ್ಕೋಬೋದು. ಫಿಟ್ಟಿಂಗ್ಸ್ ಯಾವುದು ಇನ್ನೂ ಆಗಿಲ್ಲ, ಫಿಟ್ಟಿಂಗ್ಸ್ ಬಂದು ಸೇಲ್ ಆದಮೇಲೆ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಮಾಡ್ಕೊಡ್ತೀವಿ ಅಂತ ಮುನ್ನ ರೆಡಿ ಇರುವಂಥದ್ದು. ಹಾಗೆ ನೀವು ಇಲ್ಲಿ ಸೀಲಿಂಗಲ್ಲಿ ನೋಡೋದಾದರೆ ಪಿ ಒ ಪಿಯಿಂದ ಫಾಲ್ ಸೀಲಿಂಗ್ ಮಾಡಿ ಪ್ರೊಫೈಲ್ ಲೈಟ್ಸ್ ಹಾಕಿರೋವಂಥದ್ದು ನೋಡ್ಬೋದು. ಪ್ರೊಫೈಲ್ ಲೈಟ್ಸ್ ಹಾಕಿರೋವಂಥದ್ದು ಕೋಟ್ ಹತ್ರ ಮಾತ್ರ ನಿಮಗೆ ವಿನಿಯರ್ ಫಾಲ್ ಸೀಲಿಂಗ್ ಸಿಗುತ್ತೆ. ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದರೆ ನಮಗೆ ಇದ್ರ ಆಪೋಸಿಟಲ್ಲೇ ಮತ್ತೊಂದು ರೂಮ್ ಸಿಗೋವಂಥದ್ದು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ರೂಮ್ಸು ನಿಮಗೆ ಮಾಸ್ಟರ್ ಬೆಡ್ರೂಮ್ ಸೈಜೇ ಬರುವಂಥದ್ದು, ಯಾವುದು ಚಿಕ್ಕದಿಲ್ಲ. ಈ ರೂಮಲ್ಲಿ ಕೂಡ ನಿಮಗೆ ಸೇಮ್ ಅಲ್ಲಿ ನೋಡಿದಾಗೇ ಕಾಟ್ ಹೆಡ್ ಬೋರ್ಡ್ ಹಾಗೆ ಫಾಲ್ ಸೀಲಿಂಗ್ ಪೂರ್ತಿ ವಿನಿಯರಿಂದ ಮಾಡಿರೋವಂಥದ್ದು. ಈ ಕಡೆ ಕುಬೇರನ್ ಮೂಲೆಗೆ ನಿಮಗೆ 3 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಡ್ರಾಯರ್ಸ್ ಬಂದು ಕೆಳಗಡೆ ಕೊಟ್ಟಿರುವಂಥದ್ದು. ಕಾರ್ನರಲ್ಲಿ ಒಂದು ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಕಾಟ್ ಆಪೋಸಿಟ್ ವಾಲ್ನಲ್ಲಿ ಟಿ ವಿ ಕ್ಯಾಬಿನೆಟ್ ಸಿಗುತ್ತೆ. ಪೂರ್ತಿ ಫರ್ನಿಚರ್ ನಿಮಗೆ ಎಲ್ಲ ಇಂಟೀರಿಯರ್ವರೆಗೂ ನಿಮಗೆ ಪಾಲಿಶ್ಡ್ ವಿನಿಯರ್ ಶೀಟ್ಸ್ ಯೂಸ್ ಮಾಡಿರೋವಂಥದ್ದು. ಇಲ್ಲಿ ಈ ರೂಮ್ನಲ್ಲಿ ಕೂಡ ನಿಮಗೆ ಕಾಟ್ ಪಕ್ಕದಲ್ಲೇ ಆ ಕಡೆ ಎರಡು ಕಡೆ ನಿಮಗೆ 2 ಶೀಟರ್ನ 2 ಟೀಕುಡ್ ವಿಂಡೋ ಸಿಗೋವಂಥದ್ದು. ಹಾಗೆ ಕಾಟ್ ಪಕ್ಕದಲ್ಲಿ ಕೂಡ ನಿಮಗೆ ಸ್ಟೋರೇಜ್ ಪ್ಲೇಸಸ್ ಹಾಗೆ ಸಿಗುತ್ತೆ. ಈ ಕಾರ್ನರಲ್ಲಿ ನಿಮಗೆ ಸ್ಟಡಿ ಟೇಬಲ್ ಮಾಡಿದ್ದಾರೆ. ನಾರ್ತ್ ಈಸ್ಟ್ ಕಾರ್ನರ್ ಕರೆಕ್ಟಾಗಿ ನಿಮಗೆ ಸ್ಟಡಿ ಟೇಬಲ್ ಮಾಡಿರೋಂಥದ್ದು. ಬುಕ್ ರ್ಯಾಕ್ಸ್ ಹಾಗೆ ಸ್ಟಡಿ ಟೇಬಲ್ ಎಲ್ಲ ವಿನಿಯರ್ನಲ್ಲೇ ಮಾಡಿರೋಂಥದ್ದು. ಹಾಗೆ ಇಲ್ಲಿ ನಿಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. 10 ಫೀಟ್ ವೆಟ್ರಿಫೈಡ್ ಟೈಲಿಂಗ್ ಆಗಿದೆ. ಎಲ್ಲ ಬಾತ್ರೂಮ್ಸಲ್ಲಿ ಕೂಡ ನಿಮಗೆ ಟೀಕುಡ್ ಡೋರ್ ಸಿಗೋವಂಥದ್ದು. ಬಾತ್ರೂಮ್ ಪಕ್ಕದಲ್ಲೇ ನಮಗೆ ಡ್ರೆಸ್ಸಿಂಗ್ ಮಿರರ್, ಸ್ಟಡಿ ಟೇಬಲ್ ಹಾಗೆ ಬಾತ್ರೂಮ್ ಸೆಂಟರ್ನಲ್ಲಿ ಬಾಲ್ಕನಿಗೆ ಹೋಗೋದಕ್ಕೆ ಡೋರ್ ಇಟ್ಟಿರೋವಂಥದ್ದು. ಬಾಲ್ಕನಿನಲ್ಲಿ ನಿಮಗೆ ಇದು ಬಂದು ಈಸ್ಟ್ ಫೇಸಿಂಗ್ ರೋಡ್ ಸೈಡ್ ಬರೋದ್ರಿಂದ ಒಳ್ಳೆ ಸನ್ಲೈಟ್ ಸಿಗೋವಂಥದ್ದು. ಹಾಗೆ ರೈಲಿಂಗ್ಸ್ ಬಂದು ಟಫಾನ್ ಗ್ಲಾಸ್ ಹಾಗೆ SS ಟೀಬ್ಸ್ ಯೂಸ್ ಮಾಡಿದ್ದಾರೆ. ವಾಲ್ನಲ್ಲಿ ಬಂದು ವೆಟ್ರಿಫೈಡ್ ಟೈಲ್ ಮತ್ತು ಗ್ರಾನೈಟ್ ಕ್ಲಾಡಿಂಗ್ ಮಾಡಿದ್ದಾರೆ ಬಾಲ್ಕನಿನಲ್ಲಿ. ಫ್ಲೋರಿಂಗ್ನಲ್ಲಿ ಆ್ಯಂಟಿಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ರೂಮ್ನ ಸೀಲಿಂಗ್ ನೋಡೋದಾದರೆ ನೀವು ಪಿ ಒ ಪಿ ಫಾಲ್ ಸೀಲಿಂಗ್ ಹಾಗೆ ವಿನಿಯರ್ನಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಎಲ್ಲ ಪ್ರೊಫೈಲ್ ಲೈಟ್ಸ್ ಹಾಕಿದ್ದಾರೆ ನೋಡ್ಬೋದು. ಇಲ್ಲಿ ಒಂದ್ಸರಿ ನೋಡ್ಬೋದು, ಚೆನ್ನಾಗಿದೆ. ಪ್ರೊಫೈಲ್ ಲೈಟ್ಸ್ ಕೂಡ ಹಾಕಿರೋವಂಥದ್ದು. ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದು ಮೇಲೆ ಕಂಟಿನ್ಯೂ ಮಾಡಿದ್ರೆ 3rd ಫ್ಲೋರ್ಗೆ ಎಂಟ್ರಿ ಹಾಕ್ತೀವಿ. 3rd ಫ್ಲೋರ್ನಲ್ಲೂ ಕೂಡ ನಿಮಗೆ ಲಿವಿಂಗ್ ಏರಿಯಾ ಸಿಗೋವಂಥದ್ದು. ಒಂದು 2 ಶೀಟರ್ನ ಟೀಕುಡ್ ವಿಂಡೋ ಹಾಗೆ ಸ್ಟಡಿ ಟೇಬಲ್ ಸಿಗುತ್ತೆ ಲಿವಿಂಗ್ನಲ್ಲಿ. ಲಿಫ್ಟ್ ಏರಿಯಾ ಸಿಗೋವಂಥದ್ದು. ಸೀಲಿಂಗಲ್ಲಿ ನೋಡೋದಾದರೆ ವಿನಿಯರ್ನಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಸ್ಪಾಟ್ಲೈಟ್ಸ್ ಹಾಕಿದ್ದಾರೆ. ಇಲ್ಲಿ ನಿಮಗೆ ಮಾಸ್ಟರ್ ಬೆಡ್ರೂಮ್ನ ಮೇಲ್ಗಡೆ ರೂಮ್ನಲ್ಲಿ ಬಂದು ಹೋಮ್ ಥಿಯೇಟರ್ ರೂಮ್ ಮಾಡಿರೋವಂಥದ್ದು. ಇದು ಇದ್ರ ಕೆಳಗಡೆ ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇಲ್ಲಿ ನಿಮಗೆ ಒಂದು 2 2 ಶೀಟರ್ನ ಟೀಕುಡ್ ವಿಂಡೋ ಕೊಟ್ಟಿದ್ದಾರೆ. ಹೋಮ್ ಥಿಯೇಟರ್ ಸ್ಕ್ರೀನ್ನೆಲ್ಲ ಹಾಕೋದಕ್ಕೆ ನಿಮಗೆ ಪ್ರೊವಿಷನ್ ಮಾಡಿರೋವಂಥದ್ದು. ಇಲ್ಲಿ ಫ್ಲೋರಿಂಗಲ್ಲಿ ಬಂದು ವುಡನ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ ಹಾಕಿರೋವಂಥದ್ದು. ಹಾಗೆ ಅಟ್ಯಾಚ್ ವಾಶ್ರೂಮ್ ಸಿಗುತ್ತೆ. ಅಟ್ಯಾಚ್ ವಾಶ್ರೂಮ್ ಸಿಗೋವಂಥದ್ದು. ಇದು ಬಂದು ನಿಮಗೆ ಹೋಮ್ ಥಿಯೇಟರ್ ರೂಮ್ ಬರುವಂಥದ್ದು. ಇಷ್ಟು ಇದು ಆಪೋಸಿಟಲ್ಲೇ ನಮಗೆ ಮತ್ತೊಂದು ರೂಮ್ ಇದೆ. ಈ ರೂಮ್ನಲ್ಲಿ ನಿಮಗೆ ಸೇಮ್ ಮಾಸ್ಟರ್ ಬೆಡ್ರೂಮ್ ಥರ ಇಲ್ಲೂ ಕೂಡ ರೂಮ್ ಇರುವಂಥದ್ದು. ಕಾಟ್ ಹೆಡ್ ಬೋರ್ಡ್ ಫಾಲ್ ಸೀಲಿಂಗ್ ಪೂರ್ತಿ ಮಿನಿಯರಿಂದ ಮಾಡಿರೋವಂಥದ್ದು. 2 ಶೀಟರ್ನ 2 ಟೀಕುಡ್ ವಿಂಡೋ ಸಿಗುತ್ತೆ. 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗೋವಂಥದ್ದು. ಕಾರ್ನರಲ್ಲಿ ಒಂದು ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಕೂಡ ಸಿಗುತ್ತೆ. ಕೆಳಗಡೆ 5 ಡ್ರಾಯರ್ಸ್ ಸಿಗೋವಂಥದ್ದು. ಕಾಟ್ ಆಪೋಸಿಟ್ ವಾಲ್ನಲ್ಲಿ ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ. ಪೂರ್ತಿ ಎಲ್ಲ ಇಂಟೀರಿಯರ್ ನಿಮಗೆ ವಿನಿಯರ್, ಪಾಲಿಶ್ಡ್ ವಿನಿಯರಿಂದ ಮಾಡಿರೋವಂಥದ್ದು. ಈ ಕಡೆ ನಿಮಗೆ ಕಾರ್ನರ್ ವಿಂಡೋ ಕೊಟ್ಟಿರುವಂಥದ್ದು ನೋಡ್ಬೋದು. ಸೆಂಟರ್ನಲ್ಲಿ ಫಿಕ್ಸೆಡ್ ಕೊಟ್ಟು 2 2 ಶೀಟರ್ ವಿಂಡೋ ಕೊಟ್ಟಿದ್ದಾರೆ. ಹಾಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಎಲ್ಲ ಪೂರ್ತಿ ನಿಮಗೆ ವಾಸ್ತು ಪ್ರಕಾರ ಕರೆಕ್ಟಾಗಿ ಮಾಡಿರುವಂಥದ್ದು. ಹಾಗೆ ಬಾಲ್ಕನಿ ಕೂಡ ಸಿಗುವಂತದ್ದು. ಕೆಳಗಡೆ ನೋಡಿದ್ವಲ್ಲ ಸೇಮ್ ಸೈಜ್ನ ಬಾಲ್ಕನಿ ಸಿಗುತ್ತೆ. ಆರಾಮಾಗಿ 4 ರಿಂದ 5 ಜನ ಆರಾಮಾಗಿ ಕೂತ್ಕೋಬಹುದು ಸೆಂಟರ್ ಟೇಬಲ್ ಹಾಕೊಂಡು. ಹಾಗೆ ಬಾಲ್ಕನಿನಲ್ಲಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಫ್ಲೋರಿಂಗ್ನಲ್ಲಿ ಒಂದು ಆಂಟಿಸ್ಕಿಡ್ ಲಪೋತ್ರ ಗ್ರಾನೈಟ್ ಹಾಕಿರುವಂಥದ್ದು. ಸೀಲಿಂಗ್ನಲ್ಲಿ ಓಕ್ ಶೀಟ್ ಹಾಕಿದ್ದಾರೆ, ಪಿ ಯು ಸಿ ಓಕ್ ಶೀಟ್ ಹಾಕಿರುವಂಥದ್ದು. ರೂಮ್ನ ಫಾಲ್ ಸೀಲಿಂಗ್ ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. ಪಿ ಒ ಪಿ ಮತ್ತು ವಿನಿಯರ್ ಯೂಸ್ ಮಾಡಿ ಮಾಡಿರುವಂಥ ಫಾಲ್ ಸೀಲಿಂಗ್ ಡಿಸೈನ್ ಇದು. ಎಲ್ಲ ಪ್ರೊಫೈಲ್ ಲೈಟ್ಸ್ ಹಾಕಿರುವಂಥದ್ದು. ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದು ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಟೆರಸ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಸಿಗುವಂಥದ್ದು. ಪೂರ್ತಿ ಮನೆಯ ಫ್ಲೋರಿಂಗ್ ಸ್ಟೆಪ್ಸು ಸೇರಿ ನಿಮಗೆ ಎಲ್ಲ ಇಟಾಲಿಯನ್ ಮಾರ್ಬಲ್ಲೇ ಹಾಕಿರುವಂಥದ್ದು. ಇಲ್ಲಿ ನಾವು 4th ಫ್ಲೋರ್ಗೆ ಬಂದರೆ ಇಲ್ಲೂ ಕೂಡ ನಿಮಗೆ ಜಿಮ್ ರೂಮ್ ಸಿಗುವಂಥದ್ದು. ಇಲ್ಲಿ ಜಿಮ್ ರೂಮ್ ಮಾಡಿರುವಂಥದ್ದು. ಓಪನ್ ಟೆರಸ್ ಕೂಡ ಸಿಗುತ್ತೆ, ಹಾಗೆ ಜಿಮ್ ರೂಮ್ ಸಿಗುವಂಥದ್ದು. ಒಳಗಡೆಯಿಂದನೇ ಡೋರ್ ಕೊಟ್ಟಿದ್ದಾರೆ ಜಿಮ್ ರೂಮ್ಗೆ. ಇಲ್ಲಿ ಪೂರ್ತಿ ಫಿಕ್ಸೆಡ್ ಗ್ಲಾಸ್ ಹಾಕಿರೋವಂಥದ್ದು. ಇಲ್ಲಿ ಓಪನ್ ಕಾಣ್ಬೋದು, ನಿಮಗೆ ಗ್ಲಾಸ್ ಗೊತ್ತಾಗೋದಿಲ್ಲ, ಟಫ್ ಆ್ಯಂಡ್ ಗ್ಲಾಸ್ ಹಾಕಿರೋವಂಥದ್ದು. MS ಗ್ರಿಲ್ ಮಾಡಿ ಟಫ್ ಆ್ಯಂಡ್ ಗ್ಲಾಸ್ ಹಾಕಿದ್ದಾರೆ. ಈ ಕಡೆ ಕೂಡ ನಿಮ್ಗೆ ಒಂದು ವಿಂಡೋ ಕೊಟ್ಟಿದ್ದಾರೆ, ಇಲ್ಲಿ ನೀವು UC ವಿಂಡೋ ಹಾಕಬಹುದು. ಸೀಲಿಂಗಲ್ಲಿ ನಿಮಗೆ ಜಸ್ಟ್ ಸ್ಪಾಟ್ ಲೈಟ್ಸ್ ಕೊಟ್ಟಿರೋವಂಥದ್ದು. ಇಲ್ಲಿ ಗ್ಲಾಸ್ ಡೋರ್ ಮಾಡಿರುವಂಥದ್ದು. ಇದಕ್ಕೆ ಟೀಕುಡ್ ವಾಸ್ಕಲ್ ಮಾಡಿ ಗ್ಲಾಸ್ ಡೋರ್ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು. ಇದು ನೋಡ್ಬೋದು, ಇನ್ಲೆಟ್ ಆಗಿ ಔಟ್ಲೆಟ್, ಪವರ್ ಸಪ್ಲೈಗೆ ಎಲ್ಲ ಕೂಡ ನಿಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ MS ಡೋರ್ ಕೊಟ್ಟಿರುವಂಥದ್ದು. ನಿಮಗೆ ಸೀಲಿಂಗ್ ಮೇಲೆ ಓಪನ್ ಟೆರೆಸ್ ಏರಿಯಾ ಹೋಗೋದಕ್ಕೆ MS ಡೋರ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಹೊರಗೆ ಬಂದಿದ್ದ ತಕ್ಷಣ ನಮಗೆ ಮೊದಲು ಆಪೋಸಿಟಲ್ಲೇ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಸಿಗುತ್ತೆ. ಅದರ ಪಕ್ಕದಲ್ಲಿ ಕಾರ್ನರಲ್ಲಿ ಬಟ್ಟೆ ಒಗೆಯೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು. ಇಲ್ಲೂ ಕೂಡ ಟೈಲಿಂಗ್ ಮಾಡಿದ್ದಾರೆ. ಇದು ಮೇಲೆ ಸೀಲಿಂಗ್ ಹೋಗೋದಕ್ಕೆ ಮಾಡಿರುವಂಥದ್ದು. ರೂಫಲ್ಲಿ ಟೆರಸ್ ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ ಮಾಡಿರುವಂಥದ್ದು. ಅದು ಪೂರ್ತಿ ಟೆರಸ್ಸಲ್ಲಿ ನಿಮಗೆ ಟೈಲಿಂಗ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಫ್ಲೋರಿಂಗ್ ಪೂರ್ತಿ ಟೈಲಿಂಗ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಎಲಿವೇಶನ್ಗೋಸ್ಕರ ಒಂದು ಗ್ರಿಲ್ ವರ್ಕ್ ಮಾಡಿರುವಂಥದ್ದು. ಪ್ಯಾರಾಪಿಟ್ ವಾಲ್ ಹೈಟ್ ಕೂಡ ನಿಮಗೆ ಆಲ್ಮೋಸ್ಟ್ 4.5 ಫೀಟ್ ಮೇಲೆ ಇದೆ. 4.5 ಫೀಟ್ ಹೈಟ್ ಪ್ಯಾರಾಪಿಟ್ ವಾಲ್ ಮಾಡಿರೋಂಥದ್ದು. ಸೇಫ್ಟಿಯಾಗಿ ಮಾಡಿದ್ದಾರೆ, ಚೆನ್ನಾಗಿದೆ ನೋಡ್ಬೋದು. ಇಲ್ಲಿ ಮೇಲ್ಗಡೆ ನಿಮಗೆ ಟ್ಯಾಂಕ್ ರೂಮ್ ಬರುವಂಥದ್ದು. ಈ ಬಿಲ್ಡಿಂಗ್ ಇರೋ ಲೊಕಾಲಿಟಿ ಒಂದ್ಸರಿ ನೋಡ್ಕೊಳ್ಳಿ. ಪೂರ್ತಿ BDA ಲೇಔಟ್ ಇದು. ಯಾವುದೇ ಥರ ನಿಮಗೆ ರೆವಿನ್ಯೂ ಪ್ಲಾಟ್ಸ್ ಬರೋದಿಲ್ಲ. ಇಲ್ಲೆಲ್ಲೂ ಎಲ್ಲ ಪೂರ್ತಿ ನಿಮಗೆ BDA ಬರುವಂಥದ್ದು. BDA ಸೈಟ್ ಆಗಿರೋದ್ರಿಂದ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಈ ಬಿಲ್ಡಿಂಗ್ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಓನರ್ ಬಂದು ಈ ಬಿಲ್ಡಿಂಗಿಗೆ 3,75,00,000 ಕೋಟ್ ಮಾಡ್ತಾ ಇದ್ದಾರೆ. 3,75,00,000 ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ನೀವು ಬಿಲ್ಡಿಂಗ್ ವಿಸಿಟ್ ಮಾಡಿ ಡೈರೆಕ್ಟ್ ಓನರ್ ಜೊತೆ ತಗೊಂಡು ನೆಗೋಷಿಯೇಟ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.